ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸಹ ಕಲರವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಇಲ್ಲಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ಪಿ ಯು ಎಕ್ಸಾಮು ಈಗ ಆಲ್ರೆಡಿ 9ನೇ ತಾರೀಕಿಂದ ಮಾರ್ಚ್ 9ರಿಂದ ಹಿಡಿದು ಮಾರ್ಚ್ 29ರವರೆಗೆ ನಡೆದಿತ್ತು. ಸೊ ಆ ಒಂದು ಪಿ ಯು ಎಕ್ಸಾಮ್ನ ವ್ಯಾಲ್ಯೂಯೇಷನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಸ್ಟಾರ್ಟಿಂಗ್ ಬಂದಾಗ ವ್ಯಾಲ್ಯೂಯೇಷನಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದ ಶಿಕ್ಷಕರು ಒಂದು ಈ ಒಂದು ವ್ಯಾಲ್ಯೂಯೇಷನ್ಗೆ ಹಾಜರಾಗಿದ್ದರು, ಉಪನ್ಯಾಸಕರು. ಆದರೆ ನಂತರ ಉಪನ್ಯಾಸಕರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಈಗ ಪಿ ಯು ಮಂಡಳಿ ಆ ಒಂದು ರಿಸಲ್ಟನ್ನು ಯಾವಾಗ ಬಿಡ್ತೀವಿ ಅಂತೇಳಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ. ನೋಡೋಣ ಈ ಒಂದು ರಿಸಲ್ಟ್ ಯಾವಾಗಿದೆ ಅಂತ. ಏಪ್ರಿಲ್ 3ನೇ ವಾರ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗಲಿದೆ. ಸೊ ನೋಡಿ, ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ಕಾರ್ಯ ಚುರುಕುಗೊಂಡಿದ್ದು, ಏಪ್ರಿಲ್ 3ನೇ ವಾರ ಫಲಿತಾಂಶ ಪ್ರಕಟವಾಗಲಿದೆ ಅಂತೇಳಿ ಪಿ ಯು ಮಂಡಳಿಯವರು ಒಂದು ಇದನ್ನು ಕೊಟ್ಟಿದ್ದಾರೆ, ಇನ್ಫಾರ್ಮೇಷನನ್ನು. ಏಪ್ರಿಲ್ 5ರಿಂದ ದ್ವಿತೀಯ ಪಿ ಯು ಸಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಆರಂಭವಾಗಿದ್ದು, ಮೊದಲೆರಡು ದಿನ ಮೌಲ್ಯಮಾಪಕರ ಹಾಜರಾತಿ ಪ್ರಮಾಣ ಕಡಿಮೆ ಇತ್ತು. ಅನಂತರ ಹಾಜರಾತಿ ಸುಧಾರಿಸಿದ್ದು, ಮುಂದಿನ 5-6 ದಿನಗಳಲ್ಲಿ ಮೌಲ್ಯಮಾಪನ ಕಾರ್ಯ ಮುಗಿಸಿ ಫಲಿತಾಂಶ ಪ್ರಕಟಿಸಲು ಸಿದ್ಧತೆ ನಡೆಸಲಾಗಿದೆ. ನೋಡ್ರಿ, ಇನ್ನೂ 4-5-6 ದಿನಗಳಲ್ಲಿ ಮೌಲ್ಯಮಾಪನ ಕಾರ್ಯ ಮುಗಿದು ಹೋಗ್ತದೆ. ಸೊ ಈಗ ಆಲ್ರೆಡಿ ರಿಸಲ್ಟನ್ನು ಅನೌನ್ಸ್ ಮಾಡಲಿಕ್ಕೆ ಪಿ ಯು ಬೋರ್ಡ್ ಆಲ್ರೆಡಿ ತಯಾರಿಯನ್ನು ನಡೆಸ್ತಾ ಇದೆ. ಸೊ ಮೂರನೇ ವಾರದಲ್ಲಿ ಫಲಿತಾಂಶ ಪ್ರಕಟವಾಗುವಂತಹ ಎಲ್ಲ ಸಾಧ್ಯತೆಗಳನ್ನು ಸಹ ಇದೆ ಅಂತೇಳಿ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಮತ್ತು ಮೌಲ್ಯನಿರ್ಣಯ ಮಂಡಳಿಯ ಮೂಲಗಳು ತಿಳಿಸಿವೆ. ಸೊ ಇದು ಇವತ್ತಿನ ಒಂದು ನ್ಯೂಸ್ ಅಪ್ಡೇಟ್. ನೀವು ಸಹ ತಯಾರಾಗಿರಿ, ಏಪ್ರಿಲ್ 3ನೇ ವಾರದಲ್ಲಿ ಬಂದ ರಿಸಲ್ಟ್ ಬರ್ತಕ್ಕಂತಹ ರಿಸಲ್ಟನ್ನು ನೋಡಲಿಕ್ಕೆ. ಸೊ ಆ ರಿಸಲ್ಟನ್ನು ನೋಡಲಿಕ್ಕೆ ನೀವು ಭೇಟಿ ಕೊಡ್ತಕ್ಕಂತಹ ವೆಬ್ಸೈಟ್ ಯಾವುದಿರ್ತದಪ್ಪ ಅಂದರೆ carresult.nic.in. ಇಲ್ಲಿ ನೀವು ರಿಸಲ್ಟನ್ನು ನಿಮ್ಮ ರಿಸಲ್ಟನ್ನು ನೋಡ್ಬೋದು. ನಿಮ್ಮ ಒಂದು ಅಡ್ಮಿಷನ್ ಟಿಕೆಟ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಿ ನೀವು ರಿಸಲ್ಟನ್ನು ನೋಡ್ಬೋದು. ಸೊ ಆ್ಯಂಡ್ ಆಲ್ಸೋ ಇನ್ನೊಂದು PUE.car.nic.in, ಇದರಲ್ಲೂ ಸಹ ಈ ವೆಬ್ಸೈಟಲ್ಲೂ ಸಹ ರಿಸಲ್ಟನ್ನು ನೋಡ್ಬೋದು. ಸೊ ಆ ರಿಸಲ್ಟನ್ನು ಬಂದಾಗ ಯಾವ ರೀತಿ ರಿಸಲ್ಟನ್ನು ನೋಡ್ಬೋದು ಅಂತೇಳಿ ನಮ್ಮ ಒಂದು ಚಾನಲ್ನಿಂದ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅಲ್ಲಿ ತನಕ ನೀವು ಸೊ ಕಾಯ್ತಾ ಇರಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಗಳನ್ನು ನಿಮಗೆ ನಾವು ನೀಡ್ತಾ ಹೋಗ್ತೀವಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.